ಜ್ಯೋತಿ ಬೆಳಗುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ತಾಲೂಕು ಆಡಳಿತದಿಂದ ಮೇಡಮ್ ಸ್ವಲ್ಪ ಕ್ರಾಸ ಕೊಡಿ. ಬ್ರಹ್ಮಸೂತ್ರಗಳು, ಪ್ರಧಾನವಾದಂತಹ 10 ಉಪನಿಷತ್ತುಗಳು ಮತ್ತು ಭಗವದ್ಗೀತೆ, ಈ ಮೂರಕ್ಕೆ ಪ್ರಸ್ಥಾನತ್ರಯ ಅಂತ ನಮ್ಮಲ್ಲಿ ಹೇಳ್ತಾರೆ. ಈ ಪ್ರಸ್ಥಾನತ್ರಯ ತೀರ್ಥಕ್ಷೇತ್ರಗಳು ಯಾವ್ದಿದ್ವೋ ಆ ಎಲ್ಲ ತೀರ್ಥಕ್ಷೇತ್ರಗಳಿಗೂ ಹೋಗಿ ಅದೇ ಜನಸಾಮಾನ್ಯರಿಗೆ ಉಪಯೋಗಕ್ಕೆ ಬರುವಂತಹ ಅನೇಕ ಗ್ರಂಥಗಳನ್ನು ರಚಿಸಿದ ನಾವು ಪ್ರಕಟಣೆ ಮಾಡುವುದು ನಿಜಕ್ಕೂ ಆಶ್ಚರ್ಯ. ಬಹಳವಾಗಿ ನಾವು ಮಾತನಾಡುತ್ತಿದ್ದೀವಿ ಚರ್ಚೆಯಲ್ಲಿ ಬಹಳ ಮುನ್ನೆಲೆಗೆ ಬಂದಿರುವಂತಹ ಒಂದು ವಿಷಯ ನ್ಯಾಷನಲ್ ಇಂಟಿಗ್ರೇಷನ್ ಅನ್ನುವಂಥ ಇಂತಹ ನೋಡಿದ್ರೆ ಪ್ರಧಾನವಾಗಿ ಇಬ್ಬರು ನಿಮ್ಗೆ ಮಾತನಾಡ ಕಾಣ್ತಾರೆ. ಈ ಭಾರತವನ್ನು ಒಂದು ಸಮಗ್ರ ದೃಷ್ಟಿಯಿಂದ ನೋಡಲು ಒಬ್ಬನು ಆಚಾರ್ಯ ಬರಬಾರದು, ರಕ್ಷಣೆ ಇರಬೇಕು ದೇಶಕ್ಕೆ ಅಂತ ಹೇಳಿ ಸಾಮ್ರಾಜ್ಯ ಸ್ಥಾಪನೆ ಮಾಡಿ ಅದು ಬಿಟ್ಟರೆ ಕೋವಿಡ್ ಕಾರಣಾಂತರಗಳ ಹಿಂದೆ 2 ವರ್ಷ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯವರು ಆಚರಣೆ ಮಾಮೂಲಿ ತಾಲೂಕು ಕಮಿಷನ್ ಮಾಡ್ತಾ ಇದ್ರು. ಈ ವರ್ಷ ಒಂದು ಆಚರಣೆ ಜೋರ ಮಾಡಬೇಕಾಗಿತ್ತು, ಕಾರಣಾಂತರಗಳಿಂದ ಆಚರಣೆ ತಾಲೂಕು ಆಫೀಸಲ್ಲೇ ಅದನ್ನು ಇದು ಮಾಡ್ತಿದ್ದಾರೆ. ಮುಂದಿನ ವರ್ಷ ಶಂಕರಾಚಾರ್ಯನ ಜಯಂತಿನ ಅದ್ಭುತವಾಗಿ ನಂಜನಗೂಡಿನ ಪ್ರಮುಖ ಬೀದಿಗಳಲ್ಲಿ ಅದ್ಭುತವಾಗಿ ಕಾರ್ಯಕ್ರಮ ಮಾಡಿ ವೇದಿಕೆ ಕಾರ್ಯಕ್ರಮವನ್ನು ಮಾಡಬೇಕು. ಎಲ್ಲ ಸಮಾಜದ ಮುಖಂಡರುಗಳು ಶಂಕರಾಚಾರ್ಯರವರ ಭಕ್ತಿಗೆ ನಾವೆಲ್ಲ ಪಾತ್ರರಾಗಿರ್ತೀವಿ ಅಂತ ಹೇಳ್ತಾ ನನ್ನ ಈ ಕಾರ್ಯಕ್ರಮ ಕರೆದು ತಾವುಗಳು ಎಲ್ಲ ಸಮಾಜ ನರ್ಮದಾ ನದಿ ತೀರದ ಓಂಕಾರೇಶ್ವರದ ಸಮೀಪದಲ್ಲಿ ಅವರಿಗೆ ಗೋವಿಂದ ಭಗವತ್ಪಾದರ ದರ್ಶನ ಆಯಿತು. ಅವರಿಗೆ ಇವರೇ ನನ್ನ ಗುರು ಅನ್ನುವುದು ನಿಶ್ಚಯವಾಯಿತು. ಗುರುವಿಗೂ ಇವನು ನನಗೆ ನಾನು 1 ವರ್ಷ ಹುಡುಕ್ತಾ ಇದ್ದೆ ಶಿಷ್ಯ ಅನ್ನುವುದು ಗೊತ್ತಾಯಿತು. ಗುರುವಿನಿಂದ ಅನುಗ್ರಹಿತರಾಗಿ ಅಲ್ಲಿದ್ದು ನಂತರ ಗುರುವಿನ ಆದೇಶದಂತೆ ಕಾಶಿಗೆ ಬಂದು ಉಪನಿಷತ್ತುಗಳಲ್ಲಿ ಪ್ರತಿಪಾದ್ಯವಾಗಿದ್ದಂಥ ಅದ್ವೈತ ಸಿದ್ಧಾಂತವನ್ನು ಅವರು ಎಲ್ಲ ಕಡೆ ಪ್ರಚಾರ ಮಾಡಿದರು. 32ನೇ ವಯಸ್ಸಿಗೆ ಬದರಿ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಅಂತರ್ಧಾನರಾದರು ಅಂತ ಒಂದು ನಂಬಿಕೆ, ಇದು ಅವರ ಜೀವನ ಚರಿತ್ರೆಯಲ್ಲಿ ನಮಗೆ ಕಂಡು ಬರುವಂಥ ಒಂದು ವಿಚಾರ. ಈ 32 ವರ್ಷಗಳಲ್ಲಿ ಭಗವತ್ಪಾದಾಚಾರ್ಯರು ಮಾಡಿದಂಥ ಸಾಧನೆ ಇದೆಯಲ್ಲ, ಇದು ಬಹಳ ಅದ್ಭುತವಾದಂಥ ಸಾಧನೆ. ಒಬ್ಬ ಮನುಷ್ಯ ಈ ಸಾಧನೆ ಮಾಡೋದಕ್ಕಾಗುತ್ತಾ? 3 ಬಾರಿ ಇಡೀ ಭಾರತವನ್ನು ಅವರು ಸುತ್ತಿದ್ರು ಅಂತ. ಭಾರತವನ್ನು ಸಂಚಾರ ಮಾಡಿದ್ರು ಅಂದಾಗ ಮೊದಲನೇದಾಗಿ ಕಾಲ್ನಡಿಗೆ ಸಂಚಾರ, ಎರಡನೇದಾಗಿ ಈಗಿನ ಹಾಗೆ ಸುವ್ಯವಸ್ಥಿತವಾದ ರಸ್ತೆ ಗಿಸ್ತೆ ಏನೂ ಇಲ್ಲ, ಕಚ್ಚಾ ರಸ್ತೆಗಳು, ಅರಣ್ಯಗಳು, ಪ್ರಾಣಿಗಳು, ದರೋಡೆಕೋರರು ಹೀಗೆಲ್ಲ ಇದ್ದಂತಹ ಕಾಲದಲ್ಲಿ ಅವರು 3 ಬಾರಿ ಭಾರತವನ್ನು ಪೂರ್ತಿಯಾಗಿ ಪ್ರದಕ್ಷಿಣೆಯನ್ನು ಮಾಡಿದ್ರು, ಆ ಒಂದು ವೈದಿಕ ಧರ್ಮವನ್ನು ಪುನರುತ್ಥಾನಗೊಳಿಸಿದರು, ಅನೇಕ ಸುಧಾರಣೆಗಳನ್ನು ತಂದರು ಅನ್ನುವುದು ನಿಜಕ್ಕೂ ಆಶ್ಚರ್ಯ. ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ವಿ. ಈಗ 2 ವರ್ಷಗಳಿಂದ ಕೋವಿಡ್ ಕಾರಣದಿಂದ ತುಂಬ ಸರಳವಾಗಿ ಆಚರಣೆ ಮಾಡ್ತಕ್ಕಂಥ ಒಂದು ವಿಚಾರ. ಆದರೆ ಈ ವರ್ಷ ಕೋವಿಡ್ ಎಲ್ಲ ಕಳೆದಿದೆ. ನಾವೆಲ್ಲ ನಮ್ಮ ಸಮಾಜದ ಮುಖ್ಯಸ್ಥರು
ಹಾಗೂ ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಒಂದು ನೀತಿ ಮಾರ್ಗದಲ್ಲಿ ನಾವು ಯಾವತ್ತೂ ಬ್ರಾಹ್ಮಣರು ನಡೀತಕ್ಕಂಥದ್ದು, ಹಾಗೆ ಎಲ್ಲರನ್ನೂ ಒಳಗೊಂಡಂತೆ ನಾವು ಒಂದು ಜಯಂತಿನ ಆಚರಣೆ ಮಾಡಬೇಕು ಅನ್ನೋ ಒಂದು ಪ್ರಸ್ತಾಪ ನಮ್ಮಲ್ಲಿ ತಗೊಂಡು ಇವತ್ತು ಆಡಳಿತ ಮಂಡಳಿಯಿಂದ, ಸರ್ಕಾರದ ಆಡಳಿತ ಮಂಡಳಿಯಿಂದ ನಡೀತಾ ಇದೆ. ಇಲ್ಲಿ ಎಲ್ಲ ಜನಾಂಗದವರು ಸೇರಿದ್ದೀವಿ. ಅಂದರೆ ನಮ್ಮದು ಸರ್ವೇ ಜನ ಸುಖಿನ ಭವಂತು ಅಂದರೆ ಎಲ್ಲರನ್ನೂ ಒಟ್ಟಾಗಿ ಕರ್ಕೊಂಡು ಹೋಗ್ತಕ್ಕಂಥದ್ದು, ಎಲ್ಲರಿಗೂ ಒಳಿತನ್ನು ಮಾಡ್ತಕ್ಕಂಥದ್ದನ್ನ ನಮ್ಮ ಶಂಕರಾಚಾರ್ಯರು ನಮಗೆ ನೀತಿ ಮಾರ್ಗವನ್ನು ಹೇಳ್ಕೊಟ್ಟಿದ್ದಾರೆ. ಶಂಕರಾಚಾರ್ಯರ ಬಗ್ಗೆ ನಮ್ಮ ರಾಮಮೋಹನ್ರವರು ಸುದೀರ್ಘವಾಗಿ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಲೌಕಿಕವಾಗಿ ಹೇಳಬೇಕಂತಂದರೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಭಾರತದಲ್ಲಿ ಏನು ನಡೀತಾ ಇದೆ ಅನ್ನೋದು ತಮಗೆಲ್ಲ ಮಾಧ್ಯಮಗಳಿಂದ ಗೊತ್ತಾಗ್ತಾ ಇದೆ. ಅದಕ್ಕೆಲ್ಲ ಒಂದೇ ಶಾಂತಿ ಮಂತ್ರ ಅಂದರೆ ನಮ್ಮ ಶಂಕರಾಚಾರ್ಯರ ಒಂದು ವೇದಗಳಲ್ಲಿ ಹೇಳ್ತಿರ್ತಕ್ಕಂಥ ಮಾತುಗಳು ಏನಿದೆ, ನಾವು ಶಾಂತಿಯಿಂದ ಬದುಕಬೇಕು, ಎಲ್ಲರನ್ನೂ ಒಳಗೊಂಡಂತೆ ನಾವು ಸನ್ಮಾರ್ಗದಲ್ಲಿ ನಡೀಬೇಕು ಅನ್ನೋದನ್ನು ನಮ್ಮ ಶಂಕರಾಚಾರ್ಯರು ಹೇಳಿದ್ದಾರೆ. ಅದರಂತೆ ನಾವೆಲ್ಲ ಸೇರಿ ಎಲ್ರಿಗೂ ಈಗ ಎಲ್ಲರೂ ನಾವು ಪರಿವರ್ತನೆ ಎಷ್ಟಾಗುತ್ತೆ ಅದನ್ನು ಮಾಡಬೇಕಾದ ಅನಿವಾರ್ಯತೆ ನಮ್ಮಲ್ಲಿದೆ. ಯಾಕಂದರೆ ಎಲ್ಲರೂ ಕ್ರೌರ್ಯ ಜಾಸ್ತಿ ಇತ್ತೀಚಿನ ದಿನಗಳಲ್ಲಿ. ಆ ಕ್ರೌರ್ಯವನ್ನು ನಾವು ಮಾನವತೆಯಿಂದ ಹೇಳಿಕೊಟ್ಟು ನಮ್ಮ ಸನ್ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಕ್ಕಂಥ ಒಂದು ಕೆಲಸವನ್ನು ನಾವಾದರೂ ಕೂಡ ಬ್ರಾಹ್ಮಣ ವರ್ಗದವರು ಮಾಡಬೇಕು ಅನ್ನೋದು ಒಂದು ಸಂಕಲ್ಪ ನಮ್ಮಲ್ಲಿದೆ. ಅದನ್ನು ನಾವೆಲ್ಲ ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ದೀವಿ. ಎಲ್ಲರನ್ನೂ ಒಳಗೊಂಡಂತೆ ನಾವು ಶಂಕರಾಚಾರ್ಯ ಜಯಂತಿನ ಮುಂದಿನ ವರ್ಷದಿಂದ ಇನ್ನೂ ಅದ್ಧೂರಿಯಾಗಿ ಮಾಡಬೇಕಂತ ನಮ್ಮೆಲ್ಲರ ಒಂದು ಆಸಕ್ತಿ ಇದೆ. ಅದಕ್ಕೆಲ್ಲರೂ ದಯಮಾಡಿ ಕೈ ಜೋಡಿಸಿ ನಮ್ಮ ಶಂಕರಾಚಾರ್ಯರ ಒಂದು ಏನು ಜಯಂತಿ ಇದೆ ಅದನ್ನು ಈಗ ತಾಲೂಕು ಮಟ್ಟದಲ್ಲಿ ಆಫೀಸ್ಗಷ್ಟೇ ಸೀಮಿತವಾಗಿದೆ. ಇದನ್ನು ನಾವು ಸಹ ನಮ್ಮ ನಂಜನಗೂಡಿನಲ್ಲಿ ಪ್ರಮುಖ ರಸ್ತೆಗಳಲ್ಲಿ ನಾವು ಅವರ ಒಂದು ಜಯಂತಿನ ಮಾಡಬೇಕು ಅಂತ ನಾನಾದರೂ ಕೂಡ ಕೋರ್ಕೊಳ್ತಾ ನಿಮ್ಮೆಲ್ಲರೂ ಒಂದು ಬೆಂಬಲ ಹಂಬಲವನ್ನು ನಾನು ಕೋರ್ತಾ ಇದ್ದೀನಿ. ಇದಕ್ಕೆಲ್ಲ ಸಹಕಾರ ಕೊಡಿ ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನ ಮುಗಿಸ್ತಾ. ಭಾರತದಲ್ಲಿ ಅನೇಕ ಜನ ಸಂತರು ಜನಿಸಿದ್ದಾರೆ. ಇವತ್ತೇನಾದರೂ ಹಿಂದೂ ಧರ್ಮ ಭಾರತದಲ್ಲಿ ಉಳಿದಿದೆ ಅಂತಂದರೆ ನಾವು ಮೊದಲನೇದಾಗಿ ಜ್ಞಾಪಿಸ್ಕೋಬೇಕಾಗಿರೋದು ಶಂಕರಾಚಾರ್ಯ. ಕಾರಣ ತಮಗೆಲ್ಲ ಗೊತ್ತಿದೆ ಯಾವ ರೀತಿ ಆಗಿನ ಕಾಲದಲ್ಲಿ ಬದಲಾವಣೆ ಆಗ್ತಿತ್ತು. ಚಾರ್ವಾಕ ಅಂದ್ಬಿಟ್ಟು ಒಂದು ವ್ಯವಸ್ಥೆ ಇತ್ತು. ಅವ್ರು ಹೇಗೆ ಅಂದರೆ ಸಾಲ ಮಾಡಿದ್ರು ತುಪ್ಪ ಕೊಡಿ, ಎಲ್ಲ ವಿತಿಂಡವಾದಗಳು ಭಾಳ ಇತ್ತು. ಅಂಥ ಕಾಲದಲ್ಲಿ ಜನ ಇವತ್ತು ಭಾಳ ಬೇಗ ಮನಸ್ಸೋತೈತೆ. ಹಾಗಾಗಿ ಅದನ್ನು ಪರಿವರ್ತನೆ ಮಾಡಬೇಕಾದ್ರೆ ಇಂಥ ಮಾನ್ಯರು ಭಾರತದಲ್ಲಿ ಜನಿಸಿದ್ರು. ಇವರೇ ಅಲ್ಲ, ಬಸವಣ್ಣವರು, ಅಂಬೇಡ್ಕರ್ ಅವರು ಮತ್ತು ಭಾಳ ಜ್ಞಾನಿಗಳು ಈ ದೇಶದಲ್ಲಿ ಹುಟ್ಟಿದ್ದಾರೆ. ಎಲ್ಲ ಜನಾಂಗದಲ್ಲೂ ಒಂದು ಪ್ರಮುಖರಿದ್ದಾರೆ. ಅವ್ರು ಹೇಳ್ಕೊಟ್ಟು ಅವ್ರು ಎಲ್ಲ ಹೇಳಿರೋದು ಒಂದೇ ಧರ್ಮ. ಏನಪ್ಪ ಅಂದರೆ ಎಲ್ಲೋ ಒಂದು ಕಡೆ ಬಸವಣ್ಣವ್ರು ಹೇಳಿದ್ದಾರೆ ಕಳಬೇಡ ಕೊಡಬೇಡ ಹಸಿಯ ನೋಡಬೇಡ ಅಂತ ಏನು ಹೇಳಿದ್ದಾರೆ ಅದೇ ಎಲ್ಲ ಧರ್ಮದಲ್ಲಿ ಹೇಳಿರೋದನ್ನು ಅದೇನೆ. ಅದನ್ನು ನಾವೆಲ್ಲರೂ ಪಾಲಿಸ್ಕೊಂಬಂದರೆ, ಒಮ್ಮತವಾಗಿ ಇದ್ಕೊಂಡು ಈ ದೇಶದಲ್ಲಿ ನಾವೆಲ್ಲ ಒಂದು ಅಂತ ಬಾಳಿದ್ರೆ ಖಂಡಿತ ಏನು ಶಂಕರ ಭಗವತ್ಪಾದರು ಹೇಳಿದ್ದಾರೆ ನಾವು ಇರೋದ್ರಲ್ಲಿ ತೃಪ್ತಿ ಪಡಬೇಕು, ಯಾರಿಗೂ ವಂಚನೆ ಮಾಡಬಾರ್ದು ಮೋಸ ಮಾಡಬಾರ್ದು ಅನ್ನೋದು ಏನು ಬೋಧಿಸಿದ್ದಾರೆ ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದೇ ನಾವು ಸಮಾಜಕ್ಕೆ ದೊಡ್ಡ ಕೊಡುಗೆ ಕೊಟ್ಟಂಗೆ. ಅವ್ರು ಏನು ಹೇಳಿದ್ದಾರೆ ಅದು ಆ ರೀತಿ ನಡ್ಕೊಂಡಂಗೆ ಅಂತೇಳಿ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟು ನಮ್ಮೆಲ್ಲರಿಗೂ ಬೋಧಿಸ್ತಾ ಇದ್ದೀನಿ.